ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನು ವ್ಲಾಗು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ಹೋಳಿ ಸೆಲೆಬ್ರೇಟ್ ನಾವು ಆಫೀಸವರೆಲ್ಲ ಫ್ರೆಂಡ್ಸ್ ಎಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಒಂದು ಚಿಕ್ಕದಾಗಿ ವೀಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ವೀಡಿಯೋನ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ, ಏಕೆಂದರೆ ಮಾಮೂಲಿ ಸೇಮ್ ಡೈಲಾಗೆ ಕೆಲಸ ಜಾಸ್ತಿ ಇದೆ. ಆಫೀಸ್ ಕೆಲಸ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು. ಸೊ ಅದಕ್ಕೋಸ್ಕರ ವೀಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಬೇಡಿ. ಮತ್ತು ನಮ್ಮ ಆಫೀಸಲ್ಲಿ ಹೋಳಿ ಸೆಲೆಬ್ರೇಷನ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾವು ಫ್ರೆಂಡ್ಸ್ ಎಲ್ಲ ಏನು ಪ್ಲ್ಯಾನ್ ಮಾಡಿದ್ವಿ, ಆಫ್ಟರ್ 6 o'clock ಮೇಲೆ ಅಂದರೆ ಕೆಲಸ ಮುಗಿದ ಮೇಲೆ ನಾವು ಹೊರಗಡೆ ಹೋಗಿ ಹೋಳಿ ಸೆಲೆಬ್ರೇಟ್ ಮಾಡೋಣ, ಅಂದರೆ ಹೋಳಿ ಆಡೋಣ, ಒಂದು ಅರ್ಧ ಗಂಟೆನಾದರೂ ಆಡೋಣ, ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಹೊರಗಡೆ ಬಂದ್ವಿ 6 o'clock ಆದಮೇಲೆ. ಮತ್ತು ನಮಗೆ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಏನಂದರೆ 6 o'clock ಆದಮೇಲೆ ಲೇಕ್ ಒಳಗಡೆ ಹೋಗಿ ಅಲ್ಲಿ ಆಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಇತ್ತು. ಆಮೇಲೆ ಹೇಳಿದ್ರು ಲೇಕ್ ಒಳಗಡೆ ಎಂಟ್ರಿ ಇಲ್ಲ, 6 o'clock ಆದಮೇಲೆ ಎಂಟ್ರಿ ಕೊಡಲ್ಲ, ಯಾಕಂದರೆ 6:30 ಕ್ಲೋಸಿಂಗ್ ಟೈಮು. 6 o'clock ಎಂಟ್ರಿ ಕೊಟ್ಟು 6:30 ಕ್ಲೋಸಿಂಗ್ ಟೈಮ್ ಅಂದರೆ ಎಲ್ಲರೂ ಬೈಕ್ ಅಂತಾರೆ ಅಂತ ಹೇಳ್ಬಿಟ್ಟು ಎಂಟ್ರಿ ಕೊಡಲ್ಲ ಅಂತ ಹೇಳಿದ್ರು. ಸರಿ, ಓಕೆ ಆಯಿತು, ಬ್ಯಾಕ್ ಸೈಡ್ ಅಂದರೆ ಲೇಕ್ ಫ್ರಂಟ್ ಆದರೂ ಪರವಾಗಿಲ್ಲ, ಅಲ್ಲಾದರೂ ಆಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ತುಂಬ ಜನ ಏನಪ್ಪ ಹೋಳಿ ಆಡ್ತಾಯಿದ್ರು. ಸೊ ಈ ಕಡೆ ಬೇಡ ನಾವು ಆಡೋದು, ಸೊ ಬೇರೆ ಯಾವ್ದಾದ್ರು ರೋಡ್ಗೆ ಹೋಗಿ ಆಡೋಣ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನಾವು ಏನು ಮಾಡಿದ್ವಿ, ನೆಕ್ಸ್ಟ್ ರೋಡಿಗೆ ನಾವು ಹೋದ್ವಿ. ನೆಕ್ಸ್ಟ್ ರೋಡಲ್ಲಿ ಹೋದಾಗ ಫುಲ್ಲು ಖಾಲಿ ಇತ್ತು, ಯಾರೂ ಇರಲಿಲ್ಲ, ಜನನೂ ಇರಲಿಲ್ಲ, ಆರಾಮಾಗಿ ಆಡ್ಬೋದಿತ್ತು. ಆರಾಮಾಗಿ ನಾವು ಆಡಿದ್ವಿ, ತುಂಬ ಹೊತ್ತು ಚೆನ್ನಾಗಿ ಹೋಳಿ ಎಲ್ಲ ಆಡಿದ್ವಿ. ಬಟ್ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ವೀಡಿಯೋ ಮಾಡ್ತಾ ಇದ್ದರೆ ಫೋನ್ಗೆಲ್ಲ ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡಲಿಲ್ಲ. ಆಮೇಲೆ ಸುಧಾ ಮತ್ತು ಇನ್ನೊಬ್ಬರು ಸುಧಾ, ಇಬ್ಬರು ಸುಧಾ ಇದ್ದಾರೆ, ಇವರಿಬ್ಬರು ಸ್ವಲ್ಪ ಲೇಟಾಗಿ ಬಂದರು, ಏನಂತ ಸ್ವಲ್ಪ ಕೆಲಸ ಇದೆ, ನೀವು ಹೋಗಿರಿ ನಾನು ಬರ್ತೀನಿ ಅಂತ ಹೇಳಿ ಸರಿ ಆಯಿತು ಬನ್ನಿ ಅಂತ ನಾವು ಹೋಗಿದ್ವಿ. ಸೊ ಇವರಿಬ್ಬರು ಲೇಟಾಗಿ ಬಂದ್ರಲ್ಲ, ಸೊ ಇವ್ರಿಗೆ ನಾವು ಹಾಕಿದ್ದೀವಿ ಹೋಳಿನ. ಇವ್ರದ್ದು ನಾನು ವೀಡಿಯೋನ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಬಟ್ ನಾವು ವೀಡಿಯೋ ಅಂದರೆ ಹೋಳಿ ಆಡೋದು ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ. ಬಟ್ ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ ಹೋಳಿನ, ಯಾಕಂದರೆ ಇದೆಲ್ಲ ಪ್ರಿಪ್ಲಾನ್ ಅಲ್ಲ, ಇಮಿಡಿಯೇಟಾಗಿ ಪ್ಲ್ಯಾನ್ ಮಾಡೋದು. ಅದಕ್ಕೋಸ್ಕರ ಇಮಿಡಿಯೇಟಾಗಿ ಯಾವುದೇ ಪ್ಲ್ಯಾನ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗುತ್ತೆ, ಯಾಕಂದರೆ ಎಲ್ಲರೂ ಇನ್ವಾಲ್ವ್ಮೆಂಟ್ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಇನ್ವಾಲ್ವ್ಮೆಂಟ್ ಕೊಟ್ಟು ಅದೇ ಥರ ಎಲ್ಲರೂ ಎಂಜಾಯ್ ಮಾಡ್ತೀವಿ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ತುಂಬ ಚೆನ್ನಾಗಿ ಹೋಳಿನ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಅವ್ರಿಗೂ ಸ್ಟೇಟಸ್ ಎಲ್ಲ ನೋಡಿ ಅಯ್ಯೋ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರಲ್ಲ ಅಂತ ಫೀಲ್ ಆಗ್ತಿತ್ತು. ಫೈನಲಾಗಿ ನಾವು ಆಡಿದ್ವಲ್ಲ, ನಾವು ಹೋಳಿ ಸೆಲೆಬ್ರೇಟ್ ಮಾಡೋದ್ವಲ್ಲ ಅಂತ ಹೇಳ್ಬಿಟ್ಟು ಲೈಟಾಗಿ ಖುಷಿನೂ ಆಯಿತು. ಲೈಟಲ್ಲ ತುಂಬ ಚೆನ್ನಾಗಿ ನನಗಂತೂ ಖುಷಿ ಆಯಿತು, ಎಲ್ಲರೂ ಖುಷಿಯಾಗಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಹೋಳಿನ. ಹೋಳಿ ಎಷ್ಟು ಚೆನ್ನಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ, ಯಾಕಂದರೆ ನಮಗೂ ಗೊತ್ತಿರಲಿಲ್ಲ ನಾವು ಈ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ, ಇಷ್ಟು ಎಂಜಾಯ್ ಮಾಡ್ತೀವಿ ಅಂತ ಹೇಳಿ. ಮತ್ತು ನನ್ನ ಕಡೆಯಿಂದ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ, ಯಾವ ಟೈಮ್ ಆಗಿರೋದಾಗಲಿ, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಆ ಟೈಮ್ನ ನಾವು ಯೂಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿಬಿಡ್ಬೇಕು, ಯಾಕಂದರೆ ಆ ಟೈಮ್ ನಮಗೆ ಮತ್ತೆ ಸಿಗೋಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಎಂಜಾಯ್ ಮಾಡಿ ಹ್ಯಾಪಿಯಾಗಿರಿ ಅಷ್ಟೇ. ಮತ್ತು ನಾವು ಫ್ರೆಂಡ್ಸ್ ಎಲ್ಲ ರೀಲ್ಸ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಮತ್ತು ವ್ಲಾಗ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಸೊ ಎಲ್ಲರಿಗೂ ಹೇಳ್ತಾ ಇದ್ದೆ, ನಮ್ಮ ವ್ಯೂವರ್ಸ್ಗೆಲ್ಲರಿಗೂ ಹ್ಯಾಪಿ ಹೋಳಿ ಅಂತ ವಿಶ್ ಮಾಡಿ ಅಂತ ಹೇಳಿ, ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ ನಿಮಗೆ ಹ್ಯಾಪಿ ಹೋಳಿ ಅಂತ ಹೇಳಿ. ಬಟ್ ವಾಯ್ಸ್ನ ನಾನು ಆನ್ ಕೊಡ್ತಾ ಇದ್ದೀನಿ, ಯಾಕಂದರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಅದಕ್ಕೋಸ್ಕರ. ಸೊ ನನ್ನ ಕಡೆಯಿಂದ ಎಲ್ಲರಿಗೂ ಹ್ಯಾಪಿ ಹೋಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.